ತಾಲೂಕಿನ ವಾಳ್ಕಿ ಹಾಗೂ ಪಟ್ಟನಕುಡಿ ಗ್ರಾಮಗಳಿಗೆ ಸಮರ್ಪಕ ನೀರು ಪೂರೈಕೆಯಾಗುತ್ತಿದ್ದು ಆದರೆ ರಾಜಕೀಯ ಉದ್ದೇಶದಿಂದ ವಿಧಾನ ಪರಿಷತ್ ಮುಖ್ಯ ಸಚೇತಕ ಮಹಾಂತೇಶ್ ಕವಟಗಿಮಠ ಅವರು ಕಾಂಗ್ರೆಸ್ ಮುಖಂಡರ ಮೇಲೆ ಮಾಡಿರುವ ಆರೋಪ ನಿರಾಧಾರವಾಗಿದೆ ಎಂದು ಕಾಂಗ್ರೆಸ್ ಮುಖಂಡ ವಿದ್ಯಾಧರ ಕಾಗೆ ಹೇಳಿದರು. ಅವರು ಸುದ್ದಿಗೋಷ್ಠಿಯಲ್ಲಿ ಮಾತನಾಡಿ ಈ ವಿಷಯ ತಿಳಿಸಿದರು. ಮಹಾಂತೇಶ್ ಕವಟಗಿಮಠ ಅವರು 4 ದಿನಗಳ ಹಿಂದೆ ಖಡಕ್ಲಾಟ್ ಬಹುಗ್ರಾಮ ಯೋಜನೆಯಡಿ ವಾಳ್ಕಿ ಮತ್ತು ಪಟ್ಟನಕುಡಿ ಗ್ರಾಮಗಳಿಗೆ ಸಮರ್ಪಕವಾಗಿ ನೀರು ಪೂರೈಕೆಯಾಗುವುದಿಲ್ಲ ಎಂದು ಆರೋಪಿಸಿದ್ದರು. ಇದಕ್ಕೆ ಮಾಜಿ ಶಾಸಕರ ನಿರ್ಲಕ್ಷ್ಯ ಎಂದು ಆರೋಪಿಸಿದ್ದರು. ಈ ಆರೋಪದಲ್ಲಿ ಯಾವುದೇ ಹುರುಳಿಲ್ಲ ಎಂದರು. ಚುಕ್ಕೋಡಿ ಸದಲ್ಗಾ ಮತಕ್ಷೇತ್ರದಲ್ಲಿ ಶಾಸಕ ಗಣೇಶ್ ಹುಕ್ಕೇರಿ ಹಾಗೂ ಮಾಜಿ ಸಂಸದ ಪ್ರಕಾಶ್ ಹುಕ್ಕೇರಿ ಅವರು ಕೆರೆ ತುಂಬಿಸುವ ಹಾಗೂ ಗಂಗಾ ಕಲ್ಯಾಣ್ ಯೋಜನೆಯಿಂದ ವಾಳ್ಕಿ ಗ್ರಾಮದ 400 ಎಕರೆ ಪ್ರದೇಶ ನೀರಾವರಿಯಾಗಿದೆ. ಹುಕ್ಕೇರಿ ಕುಟುಂಬ ಯಾವುದೇ ಜಾತಿ ಮತ್ತು ಪಕ್ಷ ಭೇದ ಮಾಡದೆ ಕೇವಲ ಅಭಿವೃದ್ಧಿ ಕಾರ್ಯಗಳನ್ನು ಮಾತ್ರ ಮಾಡುತ್ತಾ ಬಂದಿದೆ. ಇದರಿಂದ ಮತಕ್ಷೇತ್ರದಲ್ಲಿ ಅಭಿವೃದ್ಧಿ ಮಾಡಲು ಯಾವುದೇ ಕೆಲಸವಿಲ್ಲ. ಕೇವಲ ರಾಜಕೀಯ ಉದ್ದೇಶದಿಂದ ಹತಾಶವಾಗಿ ಸುಳ್ಳು ಆರೋಪ ಮಾಡುತ್ತಿದ್ದಾರೆ. ವಾಳ್ಕಿ ಗ್ರಾಮದಲ್ಲಿ 7 ಕೊಳವೆ ಬಾವಿ ಹಾಗೂ ಗಂಗಾ ಕಲ್ಯಾಣ್ ಯೋಜನೆ ಜಾರಿ ಮಾಡಿರುವ ಪ್ರಯುಕ್ತ ಗ್ರಾಮದಲ್ಲಿ ಕುಡಿಯುವ ನೀರಿನ ಕೊರತೆ ಇಲ್ಲ ಎಂದರು. ಇಂತೆ ತ್ರಾಸ ಆಮ್ಹಾಲಾ ಕಾಯ್ ಝಾಲೆಲೆ ಬಗೂನ್ ತ್ಯಾನಿ ತೆ ಸ್ವತಃ ತೆ ಸರ್ಕಾರಗೆ ದರಬಾರಿ ಜಾವನ ಅನುದಾನ ಮಂಜೂರು ಕರುನ್ ತೆ ಕಾಮ ಝಾಲ್ಯಾಮುಳೆ ಆಜ ಪಾಣಿ ವ್ಯವಸ್ಥಿತ ರೀತಿ ಯೇತ ಆಯ್. ಪಣ ಕಾಯ್ ಝಾಲೆ ಪಾವಸಾಚ ವಾತಾವರಣ ಮನಾ ಕಿಂವಾ ಪೈಪ್ಲೈನ್ ವರ್ತಿ ಅಸಲ್ಯಾಮುಳೆ 2009 ಧಾಲಾ ಝಾಲೆಲೆ ಆಯ್ ತೆ ಪರಿಕಾರ ಹೆ ಪೈಪ್ಲೈನ್ ತ್ಯಾಮದೆ ಕಾಯ್ ಅಡ್ತಳೆ ಆಣಿ ಎಕ್ಸ್ಪ್ರೆಸ್ ಲೈನ್ ಅಸಲ್ಯಾಮುಳೆ ಆಪಲ ಗಳತಗಾ ಆಣಿ ಸದಲ್ಗಾ ಆಣಿ ಭೋಜ್ ಅಸ ತೀನ್ ಲೈನ್ ತ್ಯಾ ಆಮಚ್ಯಾ ಎಕ್ಸ್ಪ್ರೆಸ್ ಲೈನ್ ಬಂದ ಗೆಲೆ. एखाद्या मग कुठे तरी फॉल्ट झाले की नाही ते लाईट ती काढतात सारखं वारंवार लाईट काढतात. लाईट काढल्यामुळे एखाद दिवस हे चुकतं पाळी, नाहीतर आम्ही तिसऱ्या चौथ्या दिवशी पाणी आम्ही कंपल्सरी सोडतोय. आणि ग्रामीण भागामध्ये तिसऱ्या चौथ्या दिवशी पाणी सोडणे फार मोठी गोष्ट आहे. आता तुम्ही बघा 24 तास लाईट आता सध्या तुमच्या 24 तास पाण्याची उपलब्धता झाली आहे चिकोडीमध्ये निपाणीमध्ये. पण तिथं पण हाला पेस्टा 4-5 दिवसाला पाणी येत होतं. पहिला 2010 मागं बघितला तर तुम्ही चिकोडीमध्ये 15 दिवसाला एकदा पाणी मिळत होतं. ती परिस्थिती तर आमच्या गाव ग्रामीण भागामध्ये नाही. त्यामुळेच हे आरोप निराधार चुकीचे आणि राजकीय दृष्ट्या प्रेरित आहेत. ಈಗ ನಾಲ್ಕು ನಮ್ಮಲ್ಲಿ ನಮ್ಮ ಪಟ್ಟಂಗುಡಿ ಊರಾಗ 4 ನೀರಾವರಿ ಯೋಜನೆ ತಂದರು. 300 ಎಕರ್ 400 ಎಕರ್ ಮಂದಿ ನೀರು ಉಣಸಾಗದಾರಿ ಆಲ್ರೆಡಿ ಚಾಲೂ ಇದಾರೆ, ಬಂದಿಲ್ಲ ಚಾಲೂ ಸ್ಥಿತಿದಾಗಿದವ್ರಿ. ಮತ್ತೆ ಇನ್ನೇನು ಮಾಡ್ಬೇಕು ಇಲ್ಲಿ ನಮ್ಮಲ್ಲಿ ಅಭಿವೃದ್ಧಿ ಕೆಲಸ ಮಾಡಕ್ಕ ಅವರಿಗೆ ಅವಕಾಶ ಇಲ್ಲ. ಈಗ ಅಷ್ಟು ಕೆಲಸ ನಮ್ಮ ಶಾಸಕರಾಗಲಿ ಮಾಜಿ ಸಂಸದರು ಪ್ರಕಾಶ್ ಕೇರ್ ಮಾಡಿದ್ದಾರೆ. ಈ ಸಂದರ್ಭದಲ್ಲಿ ಕೃಷ್ಣ ಗಸ್ತೆ ಹಾಗೂ ಪರಸು ನಾಯಕ್ ಮಾತನಾಡಿದರು. 4 ದಿವಸ ಮಗೆ ವಾಲ್ಕಿ ಗಾವಾಲ ಮಹಾಂತೇಶ್ ಕೌಟಿಗೆಮಠ ಯಾನಿ ಭೇಟ್ ದೇವನ್ ಜಿ ಕಾಯ ಆರೋಪ ಕೇಳ ಆಯ್ತ್ ತೆ ರಾಜಕೀಯ ದೃಷ್ಟ್ಯಾ ಪ್ರೇರಿತ ಆಯ್ತ್. ಕಾರಣ ವಾಲ್ಕಿಚೆ ಗ್ರಾಮಸ್ಥ ಯಾಂಚ್ಯಾ ಯಾ ಪೋರಾಟಕಿಚೆ ವಿಚಾರಾಲ ಲೋಕಾನಿ ಕನ್ನಡೋಳ ಕರುನ್ ಹೇ ಆರೋಪ ಆಮ್ಮಿ ಪೆಟಾಲ್ತೋ. ಚಿಕ್ಕೋಡಿ ಸದಲ್ಗಾ ಮತ ವಿಧಾನಸಭಾ ಸಂಘಾಚೆ ಆಮದಾರ್ ಗಣೇಶ್ ಅನ್ನ ಹುಕ್ಕೇರಿ ಆಣಿ ಮಾಜಿ ಖಾಸದಾರ್ ಮಾಜಿ ಮಂತ್ರಿ ಪ್ರಕಾಶ್ ಅನ್ನ ಹುಕ್ಕೇರಿ यांच्या 35 वर्षाच्या राजकीय जीवनामध्ये चिक्कोडी सदलगा मतदारसंघ कोणत्याही प्रकारचे जातीवाद आणि पक्षपात न करता जनतेची सेवा करून लोकांच्या हृदयामध्ये हुक्केरी कुटुंब एक स्थान निर्माण केले आहे. तरी या दोघांनी आपल्या मतदारसंघामध्ये विकास कामे राबवून लोकांच्या गरजा भागवण्याचे काम तसेच विशेषतः शेतकऱ्यासाठी वाळके आणि पट्टनकुडी गावाचे तलाव भरणे प्रकल्पाचे काम हाती जोरात चालू आहेत. पट्टनकुडी गावामध्ये 400 एकर जमीन ओलीत खाली आणलेले आहेत. वाळकी आणि पट्टनकुडी दोन्ही गावामध्ये विकासाची गंगा आणली आहेत. विरोधकांना काम करण्याकरता कामच शिल्लक नसल्याने हताश भावनाने असले आरोप करीत आहेत. कुठल्याही विधा ग्रामपंचायतीच्या सदस्यांना बाबा तुम्हासनी काय पाहिजे किंवा त्या लोकांना तुम्ही ट्रान्सपोर्ट कमिटीमध्ये द्या, तुम्हाने सॅनिटायझर किंवा मास्क ह्याचं उपलब्ध त्यांनी कधी करून दिलं नाही. परंतु हा असे खोटाडे आरोप करून आपल्या गणेशांना उच्चेरे आणि चिकोडी मतदारसंघ आपण ते वाळकी गाव किंवा पटणकडे दत्तक घेतो म्हणून हे काय दत्तक घेण्याचा काय प्रश्नच नाही की ऑलरेडी प्रकाश यांनी गणेशांना उच्चेरे यांनी काम करून ठेवलेलं आहे. तर यांनी प्रशा माध्यमाला असले खोटे आरोप करून सांगून यांनी स्वतः आपण लक्ष देऊन कामाकडे लक्ष देऊन वाळकी किंवा पटांगडू यांना पाण्याचं काय जे प्रश्न असेल त्यांनी स्वतः करावे. ಸಾರ್ವಜನಿಕ ನಾಲ್ಕರಿ ನಮ್ಮ ಎಸ್ ಟಿ ಸಮಾಜಕ್ಕೆ ರೀ ಇವ್ರದ್ದು ಏನೋ ಕೇಳಬೇಕಾದ್ರೆ ಅಲ್ಲಿ ಊರದ ಕಾರ್ಯಕರ್ತೆಗಳ ಮಾತು ಕೇಳಿ ಇಲ್ಲಿ ಅಧಿಕಾರಿಗಳಿಗೆ ಮಾತಾಡ್ರಿ, ಪಂಚಾಯತಿಗೆ ಬರ್ರಿ, ಪಂಚಾಯತಿಗೆ ನಮ್ಗೆ ಅದು ಕೊಡ್ರಿ ಇದು ಕೊಡ್ರಿ, ಇದನ್ನು ಬಿಟ್ಟರೆ ಇವ್ರಿಗೆ ಕೆಲಸ ಮಾಡೋದು ಏನೂ ಗೊತ್ತಿಲ್ಲರಿ. BJP ಕಾರ್ಯಕರ್ತರು ದೂಸರಿ ಏನೂ ಗೊತ್ತಿಲ್ಲರಿ. ನಿಸ್ತಾ ಬಂದು ನಾವು ಅಲಿಗೇಷನ್ ಹಾಕಿದ್ವಿ, ನಾವು ಅದನ್ನು ಕೇಳಿದ್ವಿ, ಇದನ್ನು ಮಾಡಿದ್ವಿ, ಹುದ್ದೆ ಖಾತ್ರಿ ಕೆಲಸ ರೀ ಸರ್ಕಾರ ಕೇಂದ್ರ ಸರ್ಕಾರ ಕೊಡೋದೈತ್ರಿ. ಇವರು ಮನೆ ಮನೆ ಹೋಗಿ ನಾವು ನಿಮಗೆ ಕೆಲಸ ಕೊಡಿದೆವು, ನಾವು ನಿಮಗೆ ಪಗಾರ ಹಾಕಿದೆವು ಅಂತೇಳಿ ಮನೆ ಮನೆ ಹೋಗಿ ಅವ್ರಿಗೆ ಹೇಳೋದ್ರಿ, ಕೆಲಸಕ್ಕೆ ಹೋಗ್ರಿ,
ಅವರ ಹೆಸರ ಮೇಲೆ ಇವರ ಹೆಸರ ಮೇಲೆ ಹಾಕಾದರು ಇವರ ಹೆಸರ ಮೇಲೆ ಅವರ ಹೆಸರ ಮೇಲೆ ಹಾಕಾದರು ಬೋಗಸ್ ಹಿಂಗ್ ಒಂದಕ್ಕೆ ಎರಡು ಮನೆ ಹೇಳ್ರಿ ಹಿಂಗ ಪೇಡಿಯೋ ಸಾಹೇಬ್ರಿಗೆ ಬೇಸಾಕ್ ಹಚ್ಚಿರ್ರಿ ಯಾವನೋ ಕಾರ್ಯಕ್ರಮ ಇಲ್ಲದೆ ಊರಾನವ್ರು ರಾಜಕಾರಣ ಇವ್ರು ಮಾಡ್ತಾರೆ ಮತ್ತು ಅವ್ರ ಮಾತು ಕೇಳಿ ಇವ್ರು ಮ್ಯಾಗಿನವ್ರು ಇವ್ರು ಮಾತಾಡ್ತಾರೆ ಇಟ್ಟು ಬಿಟ್ರೆ ಈಗ ಕಮ್ಮಿದ ಕಮ್ಮಿ ಇಲ್ಲ ಅಂದ್ರೆ ಭೀ ಒಂದು 100 ಎಕರೆಕ್ರಿ ಗಂಗಾ ಕಲ್ಯಾಣ ಯೋಜನೆ ಚಾಲು ಐತ್ರಿ ಈಗ ಎಸ್ ಟಿ ಸಮಾಜಿಗೆ ರೀ ಅಲ್ಲಿಂದ ರೀ 9 ಬೋರ್ ರೀ 2 ವರ್ಷದಾಗ ಪ್ರತಿಯೊಂದು ಬೋರಕ್ಕೆ ರೀ 4 ಲಕ್ಷ ರೀ ಈ ಪ್ರಮಾಣ ಬೋರ್ ಹೊಡೆದು ಎಲ್ಲ ಮನೆ ಹೊಡೆದಾರಿ 3 ಬೋರ್ದು ಮೋಟ್ರ್ ಅದ ಕೊಡಿದಾರು ಇನ್ನ 7 ಬೋರ್ದು ಮೋಟ್ರ್ ಅದ ಕೊಡಾಡ್ದಾರ ರೀ ನೀರದೆಲ್ಲ ಎಲ್ಲ 7 ಬೋರಕ್ಕೆ 8 ಇಂಚಿ ನೀರು ಇದಾವ್ರಿ ನೀರು ಯಾವ ಸಮಸ್ಯೆ ಇಲ್ಲರಿ ಮತ್ತು ಅಲ್ಲಿಂದ ಮುಂದೆ ರೀ ಈಗ ಅವಿ ಮೋಟ್ರ್ 4 ದಿವಸನ ಕೊಡ್ತೀವ ಅಂತ ಹೇಳಿದಾರೆ ಇವರಿಗೆ ಎಷ್ಟದ ಕೆಲಸ ಮಾಡತ್ತೀರಿ ಊರಾಗ ನೀರು ಒಂದು 2 ಬೋರ್ ಹೊಡ್ರಿ ಅಂತ ಹೇಳಿ ಹೇಳ್ತಂದ್ರೆ ರೀ ಅದು ಸಮಸ್ಯೆ ಈ ಸಮಸ್ಯೆ ಇವ್ರಿಗೆ ತರೋದೇನು ಗೊತ್ತಿಲ್ಲ ರೀ ಇಷ್ಟ ಒಟ್ಟು ಅದಾಯ್ತು ಇದಾಯ್ತು ಅಲಿಗೇಷನ್ ಹಾಕಿದ್ರು ಇತ್ತು ಬಿಟ್ರೆ ರಾಜಕಾರಣ ಇವರಿಗೆ ಬಿಜೆಪಿಯವ್ರಿಗೆ ಅನ್ನ ಮಾಡೋದು ಗೊತ್ತಿಲ್ಲ ಸುದ್ದಿಗೋಷ್ಠಿಯಲ್ಲಿ ಅನ್ನಾಸೋ ನಾಯಕ್ ಅನಿಲ್ ಮಾಳಿ ಸುಕುಮಾರ್ ಡಿಗ್ರೆ ಸುಕುಮಾರ್ ಗೋಮಾಯಿ ಶಿವಪ್ಪ ಬಾಳ್ನಾಯ್ಕ್ ಅಣ್ಣಪ್ಪ ಬೆರೆಡ್ ಸೇರಿದಂತೆ ವಾಳ್ಕೆ ಹಾಗೂ ಪಟ್ಟನಕುಡಿಯ ಮುಖಂಡರು ಉಪಸ್ಥಿತರಿದ್ದರು